नमस्ते सुची किची के स्वागत ಇವತ್ತಿನ ವಿಡಿಯೋನ ಸ್ಪಾನ್ಸರ್ ಮಾಡ್ತಾ ಇರೋರು ಅಮೃತ್ ನೋನಿ ಗ್ಯಾಸ್ಟ್ರಿನ್. ಕಾರಣಗಳು ಹಲವಿರಲಿ, ನಿವಾರಣೆಗೆ ಇರುವುದು ಒಂದೇ, ಅಮೃತ್ ನೋನಿ ಗ್ಯಾಸ್ಟ್ರಿನ್. ಹಾಗೂ ರವಿ ಮಸಾಲ. ರವಿ ಮಸಾಲೆಗಳು ಕರ್ನಾಟಕದ ಹೆಮ್ಮೆ. ಇವತ್ತಿನ ವಿಡಿಯೋದಲ್ಲಿ ಯಾವ ಅಡುಗೆ ಮಾಡಿ ತೋರಿಸ್ತಾ ಇದ್ದೀನಿ. ಇವತ್ತೊಂದು ಮೇನ್ ಕೋರ್ಸ್, ಮೇನ್ ಲಂಚ್ ಬಾಕ್ಸ್ಗೂ ಪ್ಯಾಕ್ ಮಾಡ್ಕೋಬೋದು, ಮಧ್ಯಾಹ್ನದ ಊಟಕ್ಕೂ ನೀವು ಪ್ರಿಪೇರ್ ಮಾಡ್ಕೋಬೋದು. ಯಾವುದೇ ಫಂಕ್ಷನ್ಗಳಲ್ಲಿ, ಹಬ್ಬ ಹರಿದಿನಗಳಲ್ಲಿ ಮನೇಲಿ ಮಾಡ್ಕೊಳ್ಳೋಂಥದ್ದು. ಹಾಗೆ ಕೂಡ ಇದು ರಿಕ್ವೆಸ್ಟೆಡ್ ರೆಸಿಪಿ. ಅದೇನೇ ವೆಜಿಟೇಬಲ್ ಬಾತ್, ತರಕಾರಿ ಬಾತ್ ಮಾಡ್ತಾ ಇದ್ದೀನಿ. ಇದು ನಮ್ಮನೆ ಶೈಲಿಯಲ್ಲಿ ನಾನು ತಯಾರಿ ಮಾಡ್ತಾ ಇದ್ದೀನಿ. ಅದಕ್ಕೆ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸ್ನ ನೋಡೋಣ. ಧನಿಯಾ ಪುಡಿ, ಅರಿಶಿನ, ಚಕ್ಕೆ, ಲವಂಗ, ಏಲಕ್ಕಿ, ಅನಾನಸ್ ಹೂವು, ಸೋಂಪು, ಮರಾಠ್ ಮೊಗ್ಗು, ಕಾಳುಮೆಣಸು, ಬಿರಿಯಾನಿ ಎಲೆ, ಜಾಪತ್ರೆ, ಬೆಳ್ಳುಳ್ಳಿ, ಶುಂಠಿ, ಈರುಳ್ಳಿ, ಟೊಮೆಟೊ, ಬೀನ್ಸ್, ಕ್ಯಾರೆಟ್, ಬಟಾಣಿ, ಹೂಕೋಸು, ನವಿಲ್ಕೋಸು, ಆಲೂಗಡ್ಡೆ, ತೆಂಗಿನ ತುರಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಕ್ಯಾಪ್ಸಿಕಂ, ಹಸಿ ಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ತುಪ್ಪ, ಉಪ್ಪು, ಎಣ್ಣೆ. ತರಕಾರಿ ಬಾತ್, ವೆಜಿಟೇಬಲ್ ಬಾತ್ ನಾನು ಇವತ್ತು ಕುಕ್ಕರಲ್ಲಿ ಈಸಿಯಾಗಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಯೂಶ್ವಲಿ ನಾನು ಹೇಳ್ತಾ ಇರ್ತೀನಿ, ಯಾವುದೇ ಬಾತ್ ಪಲಾವ್ ಬಿರಿಯಾನಿ ಮಾಡೋದಕ್ಕೆ ತುಪ್ಪ ಮತ್ತು ಎಣ್ಣೆ ಕಾಂಬಿನೇಷನ್ ಆಗಿ ತೊಗೊಂಡಾಗ ನೀವು ಎರಡೂ ಸೇರಿಸಿ ಹಾಕಿದಾಗ ರುಚಿ ಚೆನ್ನಾಗಿರುತ್ತೆ. ಎರಡು ಸ್ಪೂನಷ್ಟು ತುಪ್ಪ ಹಾಕ್ತಾ ಇದ್ದೀನಿ. ಇದು ಆಪ್ಷನಲ್ಲು, ನಿಮಗೆ ತುಪ್ಪ ಬೇಡ ಅನಿಸಿದ್ರೆ ಬರೀ ಎಣ್ಣೆ ಹಾಕಿ ಸಹ ಮಾಡ್ಕೋಬೋದು. ನಾನಿಲ್ಲಿ ಎರಡು ಗ್ಲಾಸಷ್ಟು ಅಕ್ಕಿ ತೊಗೊಂಡಿದ್ದೀನಿ. ಅದಕ್ಕೆ ಬೇಕಾಗಿರೋಷ್ಟು ತುಪ್ಪ ಎಣ್ಣೆನ ಸೇರಿಸ್ತಾ ಇದ್ದೀನಿ. ನಾನು ವೆಜಿಟೇಬಲ್ ಪಲಾವ್ ಯೂಶ್ವಲಿ ರೆಸ್ಟೋರೆಂಟ್ಸಲ್ಲಿ ತಿಂದಾಗ ಅದು ಬೇರೆ ಥರನೂ ಇರುತ್ತೆ, ವೆರಿ ಲೈಟಾಗೂ ಸಹ ಮಾಡ್ತಾರೆ. ಬಟ್ ಇವತ್ತು ನಾನು ತೋರಿಸ್ತಾ ಇರೋ ವರ್ಷನ್ ಇದು ನಮ್ಮನೇಲಿ ನಾವು ಮಾಡೋಂಥದ್ದು. ಒಳ್ಳೆ ಸ್ಪೈಸಿಯಾಗಿ, ಅರೋಮಾನೂ ಅಷ್ಟೇ ಚೆನ್ನಾಗಿರುತ್ತೆ, ರುಚಿನೂ ಅಷ್ಟೇ ಚೆನ್ನಾಗಿರುತ್ತೆ. ಯಾವುದೇ ಒಂದು ಡಿಶ್ ತೊಗೊಂಡ್ರು ಅವರವರು ಮಾಡೋಂಥ ವಿಧಾನಗಳು ಬೇರೆ ಇರುತ್ತೆ, ಆಗ ಇಂಗ್ರೀಡಿಯೆಂಟ್ಸ್ಗಳು ಅದೇ ಆದ್ರೂ ಮಾಡೋ ರೀತಿ ಹಾಕೋ ಪ್ರಮಾಣದಲ್ಲಿ ವ್ಯತ್ಯಾಸ ಇರುತ್ತೆ. ಅದರಿಂದ ನೀವು ವಿಡಿಯೋನ ಕಂಪ್ಲೀಟಾಗಿ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಅಲ್ಲಿ ಬೇಕಾಗಂಥ ಟಿಪ್ಸ್ಗಳನ್ನ ಕೊಡ್ತಾ ಇರ್ತೀವಿ, ಅದರಿಂದ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ತುಪ್ಪ ಮತ್ತು ಎಣ್ಣೆ ಕಾಯ್ದಿದೆ. ಸೋಂಪು ಹಾಕ್ತಾ ಇದ್ದೀನಿ, ಸೋಂಪು ಸ್ವಲ್ಪ ಹಾಕ್ತೀನಿ, ಕಾಲು ಚಮಚಕ್ಕಿಂತ ಕಡಿಮೆ, ಯಾಕಂದರೆ ರುಬ್ಬಕ್ಕೂ ಸಹ ಸ್ವಲ್ಪ ಹಾಕ್ತೀನಿ. ಇದು ಒಳ್ಳೆ ಘಮ ಕೊಡುತ್ತೆ ನಮಗೆ ತರಕಾರಿ ಪಲಾವ್ಗೆ. ಬಿರಿಯಾನಿ ಎಲೆ ಒಂದು ಹಾಕ್ತಾ ಇದ್ದೀನಿ, ಮರಾಠ್ ಮೊಗ್ಗು ಎರಡು, ಅನಾನಸ್ ಹೂ ಒಂದು, ಜಾಪತ್ರೆ. ಇದು ತುಂಬ ಒಂಥರ ಜಾಸ್ತಿ ಫ್ಲೇವರ್ ಕೊಡುತ್ತೆ, ಅದರಿಂದ ಕ್ವಾಂಟಿಟಿ ನೋಡ್ಕೊಂಡು ಹಾಕಿ. ನನಗೆ ಎರಡು ಗ್ಲಾಸ್ಗೆ ಇಷ್ಟೇ ಸಾಕು. ಒಂದು ನಾಲ್ಕು ಏಲಕ್ಕಿ ಹಾಕ್ತಾ ಇದ್ದೀನಿ, ಮೆಣಸು ಒಂದು 4-5 ಕಾಳು, ಈರುಳ್ಳಿ ಹಾಕ್ತಾ ಇದ್ದೀನಿ, ಒಂದು ಈರುಳ್ಳಿ ಹೆಚ್ಚಿರೋಂಥದ್ದು ದೊಡ್ಡದು. ಯಾವುದೇ ಪಲಾವ್ ಬಿರಿಯಾನಿಗೆ ಈರುಳ್ಳಿ ಬ್ರೌನ್ ಆಗಬೇಕು, ಈರುಳ್ಳಿ ಬ್ರೌನ್ ಆದಷ್ಟು ಅದೇ ಬೇರೆ ರುಚಿ ಕೊಡುತ್ತೆ. ಇವಾಗ ನೀವು ಈರುಳ್ಳಿ ಕೆಂಪಾಗೋಕ್ಕೆ ಮುಂಚೆನೆ ಇನ್ನೊಂದು ಇಂಗ್ರೀಡಿಯೆಂಟ್ ಹಾಕಿದ್ರೆ ಅದೇ ಟೇಸ್ಟ್ ಬೇರೆ. ಇದೇ ಸಣ್ಣ ಸಣ್ಣ ಟಿಪ್ಸ್ಗಳನ್ನ ನೀವು ಫಾಲೋ ಮಾಡಿದ್ರೆ ಮನೆಯಲ್ಲಿ ನೀವು ರುಚಿಯಾಗಿ ಮಾಡ್ಕೋಬೋದು. ಸ್ಪೈಸಸ್ ಹಾಕಿದ್ವಿ, ಸ್ಪೈಸಸ್ ಹಾಕಿದ್ಮೇಲೆ ಅದೊಂದು ಸ್ವಲ್ಪ ಘಮ ಬರಬೇಕು, ಘಮ ಬಂದಮೇಲೆ ಈರುಳ್ಳಿನ ಹಾಕ್ಕೊಳ್ಳಿ. ಈರುಳ್ಳಿ ಹಾಕಿದ್ಮೇಲೆ ಅದು ಸ್ವಲ್ಪ ಚೆನ್ನಾಗಿ ಬ್ರೌನ್ ಬರೋವರೆಗೂ ಹುರ್ಕೊಳ್ಳಿ. ಫೈನಾಗಿ ಉದ್ದುದ್ದಕ್ಕೆ ನೀವು ಸಣ್ಣದಾಗಿ ಸ್ಲೈಸ್ ಮಾಡಿದಾಗ ಬೇಗ ಈರುಳ್ಳಿ ಕೆಂಪಗಾಗುತ್ತೆ. ಈರುಳ್ಳಿ ದಪ್ಪಗೆ ಹಾಕಿದ್ರೆ ಬೇಗ ಕೆಂಪಾಗಲ್ಲ. ವೆಜಿಟೇಬಲ್ ಪಲಾವ್, ವೆಜಿಟೇಬಲ್ ಬಾತ್ ಬೇರೆ ಬೇರೆ ವಿಧಾನದಲ್ಲಿ ಮಾಡಿರ್ತೀರ, ಇವತ್ತು ನಮ್ಮ ಕಿಚನಲ್ಲಿ ತೋರಿಸೋಂಥದನ್ನ ನಿಮ್ಮ ಮನೇಲಿ ಟ್ರೈ ಮಾಡಿ ನೋಡಿ. ಆವಾಗ ರುಚಿ ವಿಭಿನ್ನವಾಗಿರುತ್ತೆ ಅಂತ ನಿಮಗೆ ಮನೇಲಿ ಮಾಡಿ ನೋಡಿದಾಗ ಗೊತ್ತಾಗುತ್ತೆ. ಈರುಳ್ಳಿ ಕೆಂಪಗಾಗಿದೆ, ಬೀನ್ಸ್ ಹಾಕ್ತಾ ಇದ್ದೀನಿ. ಇಲ್ಲಿ ಎರಡು ಗ್ಲಾಸ್ ಅಕ್ಕಿಗೆ ನಾನೆಲ್ಲ ಒಂದು ಸಣ್ಣ ಸಣ್ಣ ಕಪ್ಪಷ್ಟು ತರಕಾರಿಗಳನ್ನ ತೊಗೊಂಡಿದ್ದೀನಿ. ಬೀನ್ಸ್ ಆಯಿತು, ಕ್ಯಾರೆಟ್ ಹಾಕ್ತಾ ಇದ್ದೀನಿ, ನವಿಲ್ ಕೋಸು ಅಥವಾ ಗಡ್ಡೆಕೋಸು ಒಂದು ಕಪ್ಪಷ್ಟು. ಯಾವಾಗಲೂ ಆಲೂಗಡ್ಡೆ ಹೆಚ್ಚಿದಾಗ ಇದೊಂದು ಟಿಪ್ಪು, ನೀರಿಗೆ ಹಾಕಿ ಹಿಡಿ, ಆವಾಗ ಆಲೂಗಡ್ಡೆ ಕಪ್ಪಾಗೋದಿಲ್ಲ. ಒಂದು ದೊಡ್ಡ ಆಲೂಗಡ್ಡೆಯಷ್ಟು ಹಾಕ್ತಾ ಇದ್ದೀನಿ. ಕಾಲಿಫ್ಲವರ್, ಹೂಕೋಸು ತೊಗೊಂಡಿದ್ದೀನಿ, ಹಸಿ ಬಟಾಣಿ, ದಪ್ಪ ಮೆಣಸಿನಕಾಯಿ, ಕ್ಯಾಪ್ಸಿಕಮ್. ಇದಕ್ಕೆ ಬಟಾಣಿ ಇಲ್ಲ ಅಂದ್ರೂ ನೀವು ಅವರೆಕಾಯಿ ಸೀಸನಲ್ಲಿ ಅವರೆಕಾಯಿ ಹಾಕ್ಕೋಬೋದು, ಮತ್ತು ಡಬಲ್ ಬೀನ್ಸ್ ಸೀಸನಲ್ಲಿ ಡಬಲ್ ಬೀನ್ಸ್ ಸಹ ಸೇರಿಸ್ಕೋಬೋದು. ತರಕಾರಿಗಳು ನಿಮ್ಮ ಚಾಯ್ಸ್, ಯಾವ್ದು ಬೇಕಾದ್ರೆ ತರಕಾರಿ ಕಾಂಬಿನೇಷನ್, ನಿಮ್ಗೆ ಯಾವ್ದು ಬೇಕು, ನಿಮ್ಮ ಮನೆಗಳಲ್ಲಿ ಯಾವ್ದು ಇಷ್ಟಪಡ್ತಾರೆ ಅದನ್ನು ಮಿಕ್ಸ್ ಮಾಡಿ ಹಾಕೋಬೋದು. ಒಟ್ಟಿನಲ್ಲಿ ಮಿಶ್ರ ತರಕಾರಿಗಳು ಎಲ್ಲನೂ ಮಿಕ್ಸ್ಡ್ ವೆಜಿಟೇಬಲ್ಸ್ನ ಹಾಕಬೇಕಾಗುತ್ತೆ. ಇದಕ್ಕೆ ಪನ್ನೀರ್ ಬೇಕಂದರೆ ಪನ್ನೀರ್ ಸಹ ಸೇರಿಸ್ಕೊಳ್ಳಿ. ಪನ್ನೀರ್ ತಿನ್ನೋರು ಪನ್ನೀರ್, ಟೋಫು, ಮಶ್ರೂಮ್,
ಮಶ್ರೂಮ್ ಬೇಕಾದ್ರೂ ಸೇರಿಸ್ಕೋಬೋದು. ತರಕಾರಿಗಳು ಬೇಯಿಸ್ಟ್ರಲ್ಲಿ ಮಸಾಲೆನ ರುಬ್ಕೊಳ್ಳೋಣ. ನಾನಿಲ್ಲಿ ಎರಡು ಗ್ಲಾಸ್ ಎರಡು ಪಾವು ಅಕ್ಕಿಗೆ ಬೇಕಾಗಷ್ಟು ಮಸಾಲೆನ ಇಟ್ಕೋತೀನಿ. ಇಲ್ಲಿ ನಾನು ಗರಂ ಮಸಾಲ ಏನು ಬಳಸಲ್ಲ, ನಾನು ಮಸಾಲೆ ಏನು ರುಬ್ತೀನಿ ಅದೇನೆ. ಚಕ್ಕೆ ಲವಂಗ ಒಂದು ಐದು ಹಾಕಿದ್ದೀನಿ, ಐದರಿಂದ ಆರು. ಏಲಕ್ಕಿ ಒಂದು ನಾಲ್ಕು. ಸೋಂಪು ಸ್ವಲ್ಪನೇ ಒಗ್ಗರಣೆಗೆ ಹಾಕಿದ್ದೀನಿ, ಇನ್ನು ಸ್ವಲ್ಪ ರುಬ್ಬಕ್ಕೆ ಹಾಕ್ತಾಯಿದ್ದೀನಿ. ಇದು ಒಳ್ಳೆ ಘಮ ಕೊಡುತ್ತೆ ನಮಗೆ ಪಲಾವ್ಗೆ. ಒಂದು ಕಾಲು ಟೀಸ್ಪೂನಷ್ಟು ಹಾಕ್ಕೊಳ್ಳಿ. ಬೆಳ್ಳುಳ್ಳಿ ಒಂದು ಎರಡು ಗಡ್ಡೆಯಷ್ಟು ಹಾಕ್ತಾಯಿದ್ದೀನಿ. ಶುಂಠಿ ಸ್ಪೂನ್ ಲೆಕ್ಕ ತೊಗೊಂಡ್ರೆ ಎರಡು ಸ್ಪೂನಷ್ಟು ಹಾಕ್ಕೊಳ್ಳಿ. ಕೊತ್ತಂಬರಿ ಸೊಪ್ಪು ಸ್ವಲ್ಪ ಪ್ರಮಾಣ ಜಾಸ್ತಿ ಹಾಕಿ. ನಾನು ಮಾಡ್ತಾ ಇರೋದು ಗ್ರೀನ್ ಕಲರಲ್ಲಿರುತ್ತೆ ತರಕಾರಿ ಬಾತು, ಕೊತ್ತಂಬರಿ ರುಚಿನೂ ಕೊಡುತ್ತೆ. ಸ್ವಲ್ಪ ನಾನು ಕೊತ್ತಂಬರಿ ಪ್ರಮಾಣನ ಜಾಸ್ತಿ ಬಳಸ್ತೀನಿ. ಖಾರ ನಿಮಗೆ ಬೇಕಾದಷ್ಟು, ನಾನಿಲ್ಲಿ ಎರಡು ಗ್ಲಾಸ್ ಬೇಕಾದಷ್ಟು ಹಸಿಮೆಣಸಿನಕಾಯಿನ ಆ್ಯಡ್ ಮಾಡ್ತಾಯಿದ್ದೀನಿ. ತೆಂಗಿನ ತಿರಿ ಒಂದು ಕಪ್ಪಷ್ಟು, ಸಣ್ಣ ಕಪ್ಪು ದೊಡ್ಡ ಕಪ್ಪಲ್ಲ, ಸಣ್ಣ ಕಪ್ಪಷ್ಟು ತೆಂಗಿನ ತುರಿ. ಇಷ್ಟು ಮಸಾಲೆ ಪದಾರ್ಥಗಳನ್ನ ರುಬ್ಕೋಬೇಕಾಗುತ್ತೆ. ಇದ್ರ ಜೊತೆಗೆ ನಾನು ರವಿ ಮಸಾಲ ಅವರ ಧನಿಯಾ ಪುಡಿನ ಸೇರಿಸ್ತೀನಿ. ಇಷ್ಟು ರುಬ್ಬಿದ್ಮೇಲೆ ಧನಿಯಾ ಪುಡಿ ಆಮೇಲೆ ಹಾಕ್ಕೊಳ್ಳೋಣ. ಟೊಮೆಟೊ ಹಾಕ್ತಾ ಇದ್ದೀನಿ ಈಗ. ಟೊಮೆಟೊ ಪ್ರಮಾಣ ಜಾಸ್ತಿ ಹಾಕಬೇಡಿ, ಆವಾಗ ಟೊಮೆಟೊ ಬಾತ್ ಥರ ಆಗ್ಬಿಡುತ್ತೆ. ನೋಡಿಕೊಂಡು ಹಾಕ್ಕೊಳ್ಳಿ. ನಾನಿಲ್ಲಿ ಒಂದು ದೊಡ್ಡ ಟೊಮೆಟೊ ಅಷ್ಟು ಹಾಕ್ತಾ ಇದ್ದೀನಿ. ರವಿ ಮಸಾಲ ಅವರ ಅರಶಿನದ ಪುಡಿನ ಸೇರಿಸ್ತಾ ಇದ್ದೀನಿ. ಒಂದು ಕಾಲು ಚಮಚದಷ್ಟು ರವಿ ಮಸಾಲ ಅವರ ಅರಶಿನದ ಪುಡಿ. ಒಳ್ಳೆ ಪ್ಯೂರ್ ಆಗಿರುತ್ತೆ, ಹಾಕೋವಾಗಲೇ ನಿಮಗೆ ಘಮ ಗೊತ್ತಾಗುತ್ತೆ. ತಿರುಗಿಸ್ಕೊಳ್ಳೋಣ ಒಂದ್ಸತಿ. ಸ್ವಲ್ಪ ಫ್ಲೇಮ್ ಕಡಿಮೆ ಮಾಡಿರ್ತೀನಿ, ಅಷ್ಟರಲ್ಲಿ ಮಸಾಲೆ ರುಬ್ಕೊಳ್ಳೋಣ. ನಾನು ಇಟ್ಟಿರೋಂಥ ಮಸಾಲೆಗಳನ್ನ ರುಬ್ಬೋದಕ್ಕೆ ಹಾಕ್ತಾ ಇದ್ದೀನಿ ಜಾರಿಗೆ. ನೀರು ಸೇರಿಸ್ಕೊಂಡು ನುಣ್ಣಗೆ ರುಬ್ಕೊಳ್ಳೋಣ. ರುಬ್ಬಕ್ಕಿಂತ ಮುಂಚೆ ಧನಿಯಾ ಪುಡಿ ಸೇರಿಸ್ತೀನಿ ಇದಕ್ಕೆ. ರವಿ ಮಸಾಲ ಅವರ ಧನಿಯಾ ಪುಡಿ ಒಂದೂವರೆ ಚಮಚದಷ್ಟು ನಾನಿಲ್ಲಿ ಬಳಸ್ತಾ ಇದ್ದೀನಿ. ಒಂದು ಸಣ್ಣ ಕಪ್ಪಷ್ಟು ಪುದೀನ ಸೊಪ್ಪು ಹಾಕ್ತಾ ಇದ್ದೀನಿ. ಹಾಗೆ ಮೆಂತ್ಯ ಸೊಪ್ಪು ಸಹ ಬೆಳೆಸ್ತಾ ಇದ್ದೀನಿ, ಒಂದು ಸಣ್ಣ ಕಪ್ಪಷ್ಟು ಮೆಂತ್ಯ ಸೊಪ್ಪು. ಮೆಂತ್ಯ ಸೊಪ್ಪು ಇಲ್ಲ ಅಂದರೆ ಕಸೂರಿ ಮೇಥಿ ಸಹ ಬಳಸ್ಕೊಳ್ಳಿ. ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಒಳ್ಳೆ ಘಮ ಬರ್ತಾ ಇದೆ. ಈಗ ರುಬ್ಬಿರೋಂಥ ಮಸಾಲೆನ ಸೇರಿಸ್ತೀನಿ ಪಾಯಿಂಟಲ್ಲಿ. ಈಗ ತಿರುಗಿಸ್ಕೊಳ್ಳೋಣ ಒಂದ್ಸತಿ. ನೀವು ಯಾವುದೇ ಅಡುಗೆ ಮಾಡ್ತಾಯಿರಿ ಮನೇಲಿ, ಒಲೆ ಮುಂದೆ ಮಾಡುವಾಗ ಹೊರಗಡೆ ಮನೇಲಿರೋರಿಗೆ ಆ ಘಮ ಬಂದರೆ, ಓ ಆಯ್ತು ಅಡುಗೆ ನಾವು ತಿನ್ನಬೇಕು ತಿನ್ನಬೇಕು ಅನ್ನೋ ಥರ ಆ ಘಮ ಬರಬೇಕು, ಅದೇ ಥರನೇ ಈ ತರಕಾರಿ ಬಾತ್ ಒಳ್ಳೆ ಘಮ ಬರ್ತಾ ಇದೆ. ಅವರೆಕಾಯಿ ಸೀಸನಲ್ಲಿ ಅವರೆಕಾಯಿ ಹಾಕ್ಕೋಬೋದು, ಅಥವಾ ಹಿತ್ಕಿದ ಬೇಳೆ ಏನು ಸಿಗುತ್ತೆ ಹಿತ್ಕಿದ ಬೇಳೆ ಸಹ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಬಟಾಣಿ ಡಬಲ್ ಬೀನ್ಸ್, ಮದುವೆ ಮನೆಗಳಲ್ಲಿ ಮಾಡೋವಾಗೆಲ್ಲ ಯೂಶಲಿ ಡಬಲ್ ಬೀನ್ಸ್ ಹಾಕೇ ಹಾಕ್ತಾರೆ. ಡಬಲ್ ಬೀನ್ಸ್ ಮೊದಲು ಹಳೆ ಕಾಲದಲ್ಲೆಲ್ಲ ಅಡುಗೆಗಳಿಗೆ ಅದು ಹಾಕೇ ಹಾಕೋರು ತರಕಾರಿ ಬಾತ್ಗೆ, ಅದು ಸಹ ಹಾಕಿ. ಅದು ಸ್ವಲ್ಪ ಸ್ವೀಟಿಶ್ ಇರುತ್ತೆ, ಅದು ಪ್ರಮಾಣನ ನೋಡಿಕೊಂಡು ಹಾಕಬೇಕಾಗುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು, ನೀರು ಕುದಿ ಬಂದಮೇಲೂ ಸಹ ನೀವು ಉಪ್ಪನ್ನ ನೋಡಿಕೊಂಡು ಇನ್ನು ಸ್ವಲ್ಪ ಬೇಕಿದ್ರೆ ಹಾಕ್ಕೊಳ್ಳಿ. ನಾನಿಲ್ಲಿ ಎರಡು ಪಾವಷ್ಟು ಅಕ್ಕಿ ತೊಗೊಂಡಿದ್ದೀನಿ, ಅದಕ್ಕೆ ಬೇಕಾದಷ್ಟು ಉಪ್ಪನ್ನ ಸೇರಿಸಿದ್ದೀನಿ. ನೀರು ಕಾಯಿಸ್ಕೊಂಡಿದ್ದೀನಿ, ಇಲ್ಲಿ ಬಿಸಿ ಮಾಡಿದ್ದೀನಿ. ನಾನು ಒಂದಕ್ಕೆ ಒಂದೂವರೆ ಪ್ರಮಾಣದಷ್ಟು ತೊಗೊಂಡಿದ್ದೀನಿ. ನಿಮಗೆ ನಿಮ್ಮ ಪ್ರಕಾರ, ನನಗೆ ಉದುರುದ್ರು ಬೇಕಂದರೆ ಒಂದೂವರೆ ಪಾವ ಒಂದೂವರೆ ಗ್ಲಾಸಷ್ಟು ನೀರು ಹಾಕ್ತೀನಿ, ಇಲ್ಲಾಂದರೆ ಒಂದಕ್ಕೆ ಎರಡು ಪ್ರಮಾಣದಲ್ಲಿ. ನೀವು ಮೆತ್ತಗೆ ಬೇಕಂದರೆ ಒಂದಕ್ಕೆ ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸ್ ನೀರು ಹಾಕೋಬೋದು. ಕೆಲವರು ಮುದ್ದೆ ಥರ ತಿಂತಾರೆ, ಕೆಲವರು ಬಿಡಿ ಬಿಡಿಯಾಗಿ ತಿನ್ನೋಕ್ಕೆ ಇಷ್ಟಪಡ್ತಾರೆ. ಕಾಯ್ದಿರೋಂಥ ನೀರನ್ನ ಹಾಕಿದ್ದೀನಿ. ಕಾಯ್ದಿರೋ ನೀರು ಹಾಕಿದ್ಮೇಲೆ ಬೇಗ ಕುದಿ ಬರುತ್ತೆ. ಕುದಿ ಬಂದಾಗ ನೀವು ಉಪ್ಪನ್ನ ಉಪ್ಪು ರುಚಿ ನೋಡಿ ಹಾಕೋಬೋದು. ನಿಂಬೆಹಣ್ಣು ಒಳ್ಳೆ ಹುಳಿ ಇರುತ್ತೆ, ಇದರಲ್ಲಿ ಟೇಸ್ಟು ಚೆನ್ನಾಗಿ ಕೊಡುತ್ತೆ. ಮತ್ತು ಅನ್ನ ಮೇಯ್ನಾಗಿ ಇದೇನು ಟಿಪ್ ಅಂದರೆ, ನಿಂಬೆಹಣ್ಣು ಹಾಕೋದು ಯಾವುದೇ ಪಲಾವ್ ಬಿರಿಯಾನಿ ಬಾತ್ಗೆ ಅನ್ನ ಉದುರುದ್ರಾಗುತ್ತೆ. ಅದರಿಂದ ಅರ್ಧ ನಿಂಬೆಹಣ್ಣಷ್ಟು
ಸೇರಿಸ್ತಾ ಇದ್ದೀನಿ. ಅಕ್ಕಿ ಹಾಕೋಕ್ಕೆ ಮುಂಚೆ ನಿಂಬೆಹಣ್ಣ ಸೇರಿಸ್ಕೊಳ್ಳಿ. ಇಲ್ಲಿ ಸೋನಾ ಮಸೂರಿ ರೈಸ್ ದಿನ ನೀವೇನು ಮಾಡ್ತೀರಾ ಅನ್ನ ವೈಟ್ ರೈಸ್ಗೆ, ಅದನ್ನೇ ನಾನು ಅರ್ಧ ಗಂಟೆ ಅಕ್ಕಿನ ನೆನೆಸಿಟ್ಟಿದ್ದೀನಿ. ನೆನೆಸಿದಾಗ ನಾವು ಅನ್ನ ಚೆನ್ನಾಗಿ ಮೆತ್ತಗಾಗುತ್ತೆ, ಮತ್ತು ನೀರಿನ ಪ್ರಮಾಣನೂ ನೀವು ಕಡಿಮೆ ಹಾಕೋಬೋದು. ಅಕ್ಕಿ ನೆಂದಿದ್ರೆ, ಅಕ್ಕಿ ನೆಂದಿಲ್ಲ ಅಂದಾಗ ನೀವು ಒಂದಕ್ಕೆ ಎರಡು ಪ್ರಮಾಣದಷ್ಟೇ ಬೇಕಾಗುತ್ತೆ. ಇಲ್ಲಿ ನಾನು ಅರ್ಧ ಗಂಟೆಯಿಂದ ಅಕ್ಕಿನ ನೆನೆಸಿಟ್ಟಿದ್ದೀನಿ. ರೆಗ್ಯುಲರ್ ಸೋನಾ ಮಸೂರಿ ರೈಸ್ ನೆನೆಸಿರೋಂಥ ಅಕ್ಕಿನ ಸೇರಿಸ್ತಾ ಇದ್ದೀನಿ. ಇಲ್ಲಿ ನಾನು ಸಾಕಷ್ಟು ಮಸಾಲೆಗಳನ್ನೆಲ್ಲ ಚೆನ್ನಾಗಿ ಹುರಿದಿದ್ದೀನಿ. ಚೆನ್ನಾಗಿ ತರಕಾರಿಗಳಿಗೆ ಹಿಡಿಯೋ ಥರ ನಾನು ಮೊದಲನೇ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡೋಕ್ಕಿಂತ ಮುಂಚೆ ಚೆನ್ನಾಗಿ ಬೇಯಿಸಿದ್ದೀನಿ. ಆದ್ದರಿಂದ ಇಲ್ಲಿ ನನಗೆ ಒಂದೇ ವಿಸಿಲ್ ಸಾಕು. ಡಿಪೆಂಡ್ಸ್ ನಿಮ್ಮನೆ ಕುಕ್ಕರು, ಕೆಲವೊಂದಕ್ಕೆ ಎರಡು ವಿಸಿಲ್ ಬೇಕಾಗುತ್ತೆ, ಬೇಕಾದರೆ ಎರಡು ವಿಸಿಲ್ ತೊಗೊಳ್ಳಿ. ನಾನು ಸಾಕಷ್ಟು ಟೈಮ್ ಕೊಟ್ಟಿದ್ದೀನಿ ಆ ಮಸಾಲೆ ಘಮ ಬರೋದಕ್ಕೆ, ಮಸಾಲೆ ಎಲ್ಲ ಚೆನ್ನಾಗಿ ತರಕಾರಿಗಳಿಗೆ ಹಿಡ್ಕೊಳ್ಳೋದಕ್ಕೆ. ಆ ರೀತಿ ಮಾಡಿದಾಗಲೇ ಇದೇ ಸಣ್ಣ ಸಣ್ಣ ಟಿಪ್ ನಾವು ಹೇಳೋಂಥದ್ದು, ಎಲ್ಲ ಒಟ್ಟಿಗೆ ಹಾಕಿ ಸುಮ್ಮನೆ ಕುಕ್ಕರಲ್ಲಿ ಮುಚ್ಚಿಬಿಟ್ರೆ ಅದು ಪಲಾವ್ ಆ ಥರ ಆ ಅರೋಮ ಥರ ಆ ಫ್ಲೇವರ್ಫುಲ್ಲಾಗಿ ನಿಮಗೆ ಬರೋದಿಲ್ಲ. ಸಾಕಷ್ಟು ಟೈಮ್ ಕೊಟ್ಟು ಹುರ್ಕೊಂಡು ಹುರ್ಕೊಂಡು ಮಾಡಿದಾಗ ಪಾತ್ರೆಯಲ್ಲಿ ಮಾಡಿರೋ ಥರನೇ ಕುಕ್ಕರಲ್ಲೂ ಸಹ ಬರುತ್ತೆ. ಚೆನ್ನಾಗಿ ಎಲ್ಲ ನನಗೆ ಆಲ್ರೆಡಿ ಬೆಂದಿದೆ, ಅದರಿಂದ ನನಗೆ ಒಂದು ವಿಸಿಲ್ ಸಾಕು. ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡ್ತಾ ಇದ್ದೀನಿ. ಕುಕ್ಕರ್ ವಿಸಿಲ್ ಬರೋಷ್ಟರಲ್ಲಿ ಯಾರು ನಮ್ಮ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ತುಂಬ ಜನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ, ಅವರೆಲ್ಲ ಖಂಡಿತವಾಗ್ಲೂ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ, ರಿಲೇಟಿವ್ಸ್ ಜೊತೆ, ಎಲ್ಲರ ಜೊತೆ ಶೇರ್ ಮಾಡಿ. ಕುಕ್ಕರ್ ತಣ್ಣಗಾಗಿದೆ, ನೋಡೋಣ ಹೇಗಾಗಿದೆ ಅಂತ. ಒಳ್ಳೆ ಘಮ 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 ಅಂತ ಇದೆ. ತರಕಾರಿ ಬಾತ್, ವೆಜಿಟೇಬಲ್ ಬಾತ್, ಯಾವಾಗಲೂ ನೀವು ಕುಕ್ಕರಲ್ಲಿ ಮಾಡಿದಾಗ ತುಂಬ ಜೋರಾಗಿ ಮಿಕ್ಸ್ ಮಾಡ್ಕೋಬೇಡಿ. ಯಾವುದೇ ಪಲಾವ್, ಬಿರಿಯಾನಿ, ಬಾತ್ ಏನೇ ಮಾಡಿದಾಗ ಅಕ್ಕಿ ಒಡೆದೋಗುತ್ತೆ. ವೆರಿ ಲೈಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಒಂದು ಸ್ಪೂನಷ್ಟು ತುಪ್ಪ ಹಾಕ್ತಾ ಇದ್ದೀನಿ. ಇಟ್ಸ್ ಪ್ಯೂರ್ಲಿ ಆಪ್ಷನಲ್, ಬೇಕಂದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಬೇಡ. ವೆರಿ ಲೈಟಾಗಿ ಮಿಕ್ಸಪ್ ಮಾಡ್ಕೊಳ್ಳಿ, ಆಗ ಅನ್ನ ಒಡೆಯೋದಿಲ್ಲ ನಮಗೆ. ಕುಕ್ಕರಲ್ಲಿ ಮಾಡಿದಾಗ ಮೇಲಿಂದ ಕೆಳಗಡೆಯಿಂದ ಹಿಂಗೆ ತಿರುಗಿಸ್ಕೊಳ್ಳೇಬೇಕಾಗುತ್ತೆ, ಯಾಕಂದರೆ ಮಸಾಲೆ ಎಲ್ಲ ಒಂದು ಕಡೆ ಸೆಟ್ಲ್ ಆಗಿರುತ್ತೆ. ಕ್ಲೀನಾಗಿ ಕಂಪ್ಲೀಟಾಗಿ ಡಿಶ್ ಔಟ್ ಮಾಡೋಕ್ಕಿಂತ ಮುಂಚೆ ನಿಧಾನಕ್ಕೆ ತಿರುಗಿಸ್ಕೊಳ್ಳಿ. ಆಗಿದೆ, ಈಗ ಡಿಶ್ ಔಟ್ ಮಾಡ್ತೀನಿ. ವೆಜಿಟೇಬಲ್ ಬಾತ್ ರೆಡಿಯಾಗಿದೆ. ಮುರುಳಿಯವ್ರು ಇದ್ರನ್ನ ತಿಂದ್ಬಿಟ್ಟು ಬಾತ್ ಆಯಿತು, ಪಲಾವ, ಬಿರಿಯಾನಿನ ಏನು ಹೇಳ್ತಾರೋ ನನಗಂತೂ ಗೊತ್ತಿಲ್ಲ, ನೀವೇ ನೋಡಿ ಹೇಳಬೇಕು ನನಗೀಗ. ಬಂದೇ ಬಂದೇ ಬಂದೆ, ನಾನು ಅಂದ್ಕೊಂಡೆ ಯಾವುದೋ ಬಿರಿಯಾನಿನೇ ಮಾಡ್ತಾ ಇರಬೇಕು ಅಂತ. ಆದರೆ ಇದೇನಂತ ಗೊತ್ತಾಗ್ತಲ್ಲ, ತರಕಾರಿಗಳೇ ಕಾಣ್ತಾ ಇದೆ ನಮಗೆ. ತುಂಬ ಜನ ಇಷ್ಟಪಟ್ಟು ಒಂದು ವೆಜಿಟೇಬಲ್ ಪಲಾವ್ ಮಾಡಿ ತೋರಿಸಿ ಸುಚಿತ್ರ ಹೇಳಿ ಅಂತ ಹೇಳ್ತಾ ಇದ್ರು. ನಾನು ಬೆಳಗ್ಗೆನೆ ಹೇಳಿದ್ದೆ ಏನೋ ತಯಾರು ಮಾಡಿದ್ದಾರೆ, ತಿಂದು ನೋಡಿದ ಮೇಲೆ ಹೇಳ್ತೀನಿ ಪಲಾವ ಬಾತ ಬಿರಿಯಾನಿನ ಏನಿದು ಅಂತ. ಕೊಡ್ರಿ ಕೊಡ್ರಿ, ಏನು ಇಷ್ಟು ಕೇಳ್ಬೇಡ್ರಿ, ಆ ಗವ ಬಂದ ತಕ್ಷಣ ಫುಲ್ ಕೊಡು ಕೊಡು ಅಂತಾರೆ. ಏನ್ ಜಿಪ್ಪುಂಡ್ರಿ ಗೊತ್ತಾ, ಅದಕ್ಕೊಂದು ಚಿಕ್ಕ ಪ್ಲೇಟು, ಅದಕ್ಕೊಂದು ಚಿಕ್ಕ ಸ್ಪೂನು, ಇಷ್ಟೇ ತಿನ್ನಿ ಅಂತ. ಯಾರು ಯಾಕೆ ನೀವೇನು ಅಷ್ಟು ತಿಂತೀರಾ, ಸುಮ್ಮನೆ ಯಾಕೆ, ಟೇಸ್ಟಿಂಗ್ ಪ್ಲೇಟ್ ಇದೆ ಅಲ್ಲ ಇಲ್ಲಿ. ನಾವು ಹಾಕ್ರಿ, ಘಮ 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 ಅಂತ ಇದೆ, ಬಿಸಿ ಬಿಸಿ ಆದಂತದ್ದು ಹಿಂಗೆ ಕೊಟ್ಬಿಟ್ರೆ. ಏ ಬಿಡ್ರಿ ರೀ, ಸಾಕು ನೋಡಿ, ಚಿಕನ್ ಪಲಾವ್, ಚಿಕನ್ ಬಿರಿಯಾನಿ, ಮಟನ್ ಆದ್ರೆ ಎಳ್ಕೋತಾರೆ. ರಾಯ್ತಾ ಬೇರೆ ಮಾಡಿದೀರಾ, ಇದಕ್ಕೆ ರಾಯ್ತಾ ಬೇಕು. ಹೌದಾ, ಸಾಕು ಸಾಕು ಬಿಡ್ರಿ, ಸಾಕು ಬಿಡ್ರಿ. ಓಹೋ, ಸ್ಪೂನ್ ಕೊಡ್ರಿ ಒಂದಾ. ಇದು ಯಾವ ಬಿರಿಯಾನಿ ಅಂತ ಕನ್ಫ್ಯೂಷನ್ ನನಗೆ, ಚಿಕನ್ ಬಿರಿಯಾನಿ ನಂಗೆ ಘಮ 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 ಅಂತ ಇದೆ.
ಬಟ್ ಇದು ಚಿಕನ್ ಅಲ್ಲ ತುಂಬ ಜನ ಈ ವೆಜಿಟೇಬಲ್ ಬಿರಿಯಾನಿ ಮಾಡಿ ತೋರಿಸಿ ಪಲಾವ್ ಮಾಡಿ ತೋರಿಸಿ ಅಂತ ಹೇಳ್ತಾ ಇದ್ರು ಎಲ್ಲ ರೀತಿಯ ತರಕಾರಿಗಳನ್ನು ಹಾಕಿ ಒಂದಷ್ಟು ತರಕಾರಿಗಳು ಹಾಕಿದ್ರೆ ವಾಸಿ ಒಂದಷ್ಟು ತರಕಾರಿ ಹಾಕೋಬೋದು ಯಾಕಂದರೆ ಮಕ್ಕಳು ತಿನ್ನುವಂಥ ಆಲೂಗಡ್ಡೆ ಕ್ಯಾರೆಟು ಗಡ್ಡೆಕೋಸು ಇವನ್ನೆಲ್ಲ ಹಾಕಿದ್ರೆ ಜಾಸ್ತಿ ರುಚಿ ಸಿಗುತ್ತೆ ಜೊತೆಗೆ ನೀವೇನಾದರೂ ಅವರೇಕಾಯಿ ಕಾಲದಲ್ಲಿದ್ದರೆ ಅವರೇಕಾಯಿನೂ ಹಾಕೋಬೋದು ಅವರೇಕಾಯಿಗಿಂತ ನಾನು ಹೇಳಿದ್ರು ಇದಕ್ಕೆ ಬಿಟ್ಟು ಒಂದಷ್ಟು ಇದಕ್ಕೆ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಬಟಾಣಿ ಇದ್ದಾಗ ಬಟಾಣಿ ಹಾಕೊಂಡ್ರು ಚೆನ್ನಾಗಿರುತ್ತೆ ಏನ್ರಿ ಹೂನ್ರಿ ಹೇಳಿದೀನಿ ಮತ್ತೆ ಇನ್ನೊಂದು ನೀವು ಲಂಚ್ ಬಾಕ್ಸ್ ರೆಸಿಪಿ ಮಕ್ಕಳಿಗೆ ಲಂಚ್ ಬಾಕ್ಸ್ ಅಲ್ಲಿ ಪ್ಯಾಕ್ ಮಾಡ್ಬೇಕಂದಾಗ ಸ್ಪೈಸಿನೆಸ್ನ ಕಡಿಮೆ ಮಾಡ್ಕೊಳ್ಳಿ ನಾನಿಲ್ಲಿ ಎರಡು ಗ್ಲಾಸ್ಗೆ ಬೇಕಾಗಿರೋಷ್ಟು ಅಕ್ಕಿಗೆ ಬೇಕಾಗಿರೋಷ್ಟು ಮಸಾಲೆ ಪದಾರ್ಥಗಳನ್ನ ಹಾಕಿದ್ದೀನಿ ನೀವು ಮಕ್ಕಳಿಗೆ ಮಾಡುವಾಗ ಸ್ಪೈಸ್ ಲೆವೆಲ್ನ ಕಡಿಮೆ ಮಾಡ್ಕೋಬೋದು ಚೆನ್ನಾಗಿದೆ ನಮಗೆ ಯೂಶಲಿ ಜಾಸ್ತಿ ರಿಕ್ವೆಸ್ಟ್ ಇರೋದೆ ಜಾಸ್ತಿ ರೈಸ್ ಐಟಮ್ಸ್ನ ತೋರಿಸಿ ಅಂತ ಇದು ಒಂದು ಆ್ಯಡ್ ಆಗುತ್ತೆ ನಮ್ಮ ರೈಸ್ ಐಟಮ್ಗೆ ವೆಜಿಟೇಬಲ್ ಪಲಾವು ಯೂಶಲಿ ಮನೇಲಿ ಬರ್ತಡೇ ಇದ್ದಾಗ ಸ್ಪೆಷಲ್ ಪಾರ್ಟಿಗಳು ಮಾಡ್ಕೋಬೇಕಾದಾಗ ಅಥವಾ ವಿಶೇಷವಾಗಿ ಸಂಡೇ ವೆಜ್ ಅವರು ವೆಜಿಟೇರಿಯನ್ ಅವರು ಸಂಡೇ ಮಾಡ್ಕೊಳ್ಳೋಂಥ ಒಂದು ಅದ್ಭುತವಾದಂಥ ಪಲಾವು ಬಿರಿಯಾನಿ ಏನು ಬೇಕಾದ್ರೆ ಅಂದ್ಕೊಳ್ಳಿ ಇದು ಒಳ್ಳೆ ವೆಜಿಟೇಬಲ್ ಪಲಾವು ಇದು ಬಿರಿಯಾನಿ ಅಲ್ಲ ಇದು ವೆಜಿಟೇಬಲ್ ಪಲಾವ್ ಇದು ಮಜವಾಗಿ ಮಾಡಿದ್ದಾರೆ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಓಕೆ ನೀವು ಕೂಡ ಈ ಥರ ಅಡುಗೆಗಳನ್ನ ಮಾಡ್ಕೋಬೇಕು ನೋಡ್ಕೋಬೇಕು ಅಂತ ಹೇಳಿದ್ರೆ ನಮ್ಮ ಶುಚಿ ಕಿಚಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಆಗದಿದ್ದವ್ರನ್ನ ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಆದರೆ ನೀವೇನು ಕಾಸ್ಟೀಸ್ ಎಲ್ಲ ಏನು ಕಟ್ಟಬೇಕಾಗಿಲ್ಲ ನಾವು ಕಳಿಸುವಂಥ ಅಡುಗೆಗಳು ನಿಮ್ಮ ಮೊಬೈಲ್ ಫೋನಿಗೆ ಬರುತ್ತೆ ನೋಡ್ಕೋಬೋದು ಮಾಡ್ಕೋಬೋದು ರುಚಿಯಾಗಿ ತಿನ್ಕೋಬೋದು ಓಕೆ ನಮ್ಮ ಇಂಥ ಅದ್ಭುತವಾದಂತಹ ಅಡುಗೆನ ಮಾಡಲಿಕ್ಕೆ ಒಳ್ಳೆ ಪಲಾವ್ ಮಾಡೋಕ್ಕೋಸ್ಕರ ರವಿ ಮಸಾಲಾದವರು ನಮಗೆ ಮುರಳಿಯವರೇ ನಮ್ಮ ಮಸಾಲ ಪದಾರ್ಥಗಳನ್ನು ಉಪಯೋಗಿಸಿ ಮಾಡಿರಿ ಅಂತ ಹೇಳಿದ್ದಾರೆ ಅವ್ರು ಎಲ್ಲ ಇದ್ದಾರೆ ಅರಶಿನದ ಪುಡಿ ಖಾರದ ಪುಡಿ ಮೆಣಸಿನ ಪುಡಿ ಎಲ್ಲ ಥರದ್ದು ಜೊತೆ ಹಿಂಗು ಹಿಂಗು ಎಲ್ಲ ಇದೆ ಅವರ ಮಸಾಲ ಪದಾರ್ಥಗಳನ್ನ ಉಪಯೋಗಿಸಿ ಮಾಡಿರ್ತಕ್ಕಂಥದ್ದು ಇದು ರವಿ ಮಸಾಲ ಕರ್ನಾಟಕದ ಹೆಮ್ಮೆ ಸಿನ್ಸ್ 1966 ಜೊತೆಗೆ ತುಂಬ ಜನಕ್ಕೆ ಗೊತ್ತಿರೋ ಹಾಗೆ ಗ್ಯಾಸ್ಟ್ರಿಕ್ ಟ್ರಬಲ್ ಇರುತ್ತೆ ಗ್ಯಾಸ್ಟ್ರಿಕ್ ಆಗ್ತಾ ಇರುತ್ತೆ ಹೊಟ್ಟೆ ಉರಿ ಬರುತ್ತೆ ಹೊಟ್ಟೆ ಉಬ್ರ ಆಗುತ್ತೆ ಉಳಿತೇಗೆ ಬರುತ್ತೆ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ ದಿನ ಬೆಳಗ್ಗೆ ಒಂದು ರಾತ್ರಿ ಒಂದು ಮಾತ್ರೆ ತಗೊಳ್ಳೇಬೇಕು ಗ್ಯಾಸ್ಟ್ರಿಕ್ನ ಸಮಸ್ಯೆ ಯಾವುದೇ ಇರಲಿ ಯಾವುದೇ ಕಾರಣಕ್ಕಾದರೂ ಗ್ಯಾಸ್ಟ್ರಿಕ್ ಬಂದಿರಲಿ ಗ್ಯಾಸ್ಟ್ರಿಕ್ ಸಮಸ್ಯೆಗೆ ನಿವಾರಣೆಗಿರೋದು ಒಂದೇ ಅಮೃತ್ ನೋನಿ ಗ್ಯಾಸ್ಟ್ರಿನ್ ಯೂಸ್ ಮಾಡೋದು ಭಾಳ ಈಸಿ ಏನಿಲ್ಲ ತಗೊಳ್ಳೋದು ಒಂದು ಉಗುರು ಬೆಚ್ಚಿಗಿರೋ ನೀರಲ್ಲಿ ಒಂದು 30 ml ಒಂದು 20 ml ಹಾಕ್ಕೊಳ್ಳೋದು ಒಂದು ಸರಿ ರಾತ್ರಿ ಒಂದು ಸರಿ ಕುಡಿದ್ರೆ ಗ್ಯಾಸ್ಟ್ರಿಕ್ ಮಾಯಾಗುತ್ತೆ ಗ್ಯಾಸ್ಟ್ರಿಕ್ನ ಸಮಸ್ಯೆಗೆ ಕಾರಣ ಏನೇ ಇರಲಿ ನಿವಾರಣೆಗೆ ಅಮೃತ್ ನೋನಿ ಗ್ಯಾಸ್ಟ್ರಿಕ್ ಓಕೆ ಮೇಡಮ್ ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡಿದ್ದೀರಿ ಬಾತು ಇದು ಪಲಾವ್ ಇದು ವೆಜಿಟೇಬಲ್ ಪಲಾವು ಅದ್ಭುತವಾಗಿ ಮಾಡಿದ್ದಾರೆ ಬಿಸಿಲು ತಿಂದರೆ ಒಂದು ಟೇಸ್ಟು ತಣ್ಣಗಾದ್ಮೇಲೆ ತಿಂದರೆ ಇನ್ನೂ ಮಜವಾಗಿರುತ್ತೆ ಬಿಸಿಲು ತಿಂದರೆ ಸ್ವಲ್ಪ ತಿಂದಿರ್ತೀವಿ ಅದನ್ನು ತಣ್ಣಗಾದ್ಮೇಲೆ ಬೆಳಗ್ಗೆ ಮಾಡಿದ್ದ ಮಧ್ಯಾಹ್ನ ತಿನ್ನಕ್ಕೆ ಹೋದರೆ ಉಪ್ಪು ಖಾರ ಎಲ್ಲ ಸಿಕ್ಕಾಪಡೆ ಚೆನ್ನಾಗಿ ಹಿಡಿದಿರುತ್ತೆ ತಿನ್ಬೇಕಂದ್ರೆ ಮಜಾ ಬರುತ್ತೆ ನಾನು ಮಾಡೋದು ಅದೇನೇ ಇವಾಗ ತಿಂದಿದ್ದೀನಿ ತಿರ್ಗಾ ಅದನ್ನು ರಾತ್ರಿ ಅದೇ ಇಟ್ಕೊಂಡು ಖಾಲಿ ಮಾಡ್ತೀವಿ ಓಕೆ ಮೇಡಮ್ ಥ್ಯಾಂಕ್ ಯು ಮತ್ತೆ ಸಿಗ್ತೀನಿ ಮತ್ತೆ ಹೊಸ ಹೊಸ ಅಡುಗೆ ಮಾಡಿದಾಗ ಕರೀತಾರೆ ಲೈಟಾಗಿ ಟೇಸ್ಟ್ ಮಾಡಿಕೊಂಡು ಹಂಗೆ ಹೋಗ್ತಾ ಇರ್ತೀವಿ ಓಕೆ ಬಾಯ್ ನೋಡಿದ್ರಲ್ಲ ಇವತ್ತಿನ ವಿಡಿಯೋದಲ್ಲಿ ವೆಜಿಟೇಬಲ್ ಪಲಾವ್ ಯಾವ ರೀತಿಯಾಗಿ ಸುಲಭವಾಗಿ ಹೋಟೆಲ್ ಸ್ಟೈಲಲ್ಲಿ ನೀವು ಮನೆಯಲ್ಲೇ ರುಚಿಯಾಗಿ ಮಾಡ್ಕೋಬೋದು ಅಂತ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ರುಚಿಯೊಂದಿಗೆ ಬರ್ತೀನಿ ಅಲ್ಲಿವರೆಗೂ ನಮಸ್ಕಾರ